ಕನ್ನಡ ಅರ್ಪಿಸುವ ಧರ್ಮ ದೇಗುಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಿತಾ ಪ್ರೀತಂ. ವೀಕ್ಷಕರೇ, ನಾವಿಂದು ಮಂಗಳೂರಿನ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದ ಪೊಳಲಿಯ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದ ವಿಶೇಷತೆಯ ಜೊತೆಗೆ ಸಂಪೂರ್ಣ ಪರಿಚಯ ಮಾಡಿಕೊಳ್ಳೋಣ. ಹಚ್ಚ ಹಸಿರಿನ ವನಸಿರಿಗಳ ನಡುವೆ, ವಿಶಾಲ ಬಯಲು ಗದ್ದೆಗಳ ನಡುವಲ್ಲಿ ಕಂಗೊಳಿಸುತ್ತಿರುವ ಪುಣ್ಯಕ್ಷೇತ್ರವೇ ಪೊಳಲಿಯ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ. ಅತ್ಯಂತ ಪುರಾತನವಾದ ಈ ಕ್ಷೇತ್ರವು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಫಲ್ಗುಣಿ ನದಿ ತೀರ ಕರಿಯಂಗಳ ಗ್ರಾಮದ ಪೊಳಲಿ ಎಂಬಲ್ಲಿದೆ. ಈ ದೇವಿಯು ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುತ್ತಾಳೆ ಎಂಬ ಮಾತು ಇಲ್ಲಿ ಜನಜನಿತವಾಗಿದೆ. ಸಾಮಾನ್ಯವಾಗಿ ದೇವಿಯ ವಿಗ್ರಹವು ಕಲ್ಲು ಅಥವಾ ಲೋಹದಿಂದ ಮಾಡಿದರೆ, ಇಲ್ಲಿ ಮಾತ್ರ ವಿಶಿಷ್ಟವಾಗಿ ಪರಿಕಾರಗೊಂಡ ಮಣ್ಣಿನಿಂದ ತಯಾರಿಸಲಾಗಿದ್ದು, ಈ ಮೂರ್ತಿಯು 9 ಅಡಿಯಷ್ಟು ಎತ್ತರವಿದೆ. ಕ್ಷೇತ್ರದಿ ಬ್ರಹ್ಮ ಕಲಶೋತ್ಸವ ಜಗನ್ಮಾತೆಯ ಉತ್ಸವ ದೇವಿ ಚರಣಕ್ಕೆ ಕರವ ಮುಗಿದು ವರವ. ಇಡೀ ಭಾರತದಲ್ಲಿ ಇಷ್ಟುದ್ದ ಮಣ್ಣಿನ ಮೂರ್ತಿಯು ಬೇರೆಲ್ಲೂ ಕಾಣಸಿಗುವುದಿಲ್ಲ. ಅದೇ ರೀತಿ ದೇವಿಯ ವಿಗ್ರಹಕ್ಕೆ ಉಡಿಸಲು 18 ಮೊಳದ ಸೀರೆಯನ್ನು ಬಳಸುವುದು ಇಲ್ಲಿನ ವಿಶೇಷತೆಗಳಲ್ಲಿ ಒಂದು. ಈ ದೇವಸ್ಥಾನವು 16 ಗ್ರಾಮಗಳಿಗೆ ಸಂಬಂಧಪಟ್ಟಂತೆ 1000 ಸೀಮೆಯ ವ್ಯಾಪ್ತಿಗೆ ಒಳಪಡುತ್ತದೆ. ಆದ್ದರಿಂದಲೇ ಈ ದೇವಸ್ಥಾನವು 1000 ಸೀಮೆಯ ಕ್ಷೇತ್ರ ಎಂದೇ ಪ್ರಖ್ಯಾತಿ ಪಡೆದಿದೆ. ಶ್ರೀದೇವಿ ಭಕುತ ಜನಪ್ರಿಯ ಶರಣಂ ಶ್ರೀದೇವಿ ರಕ್ತ ಚಂದನ ಲೇಪಿತ ಶ್ರೀದೇವಿ ಭಕುತ ಜನಪ್ರಿಯ ಶರಣಂ ಶ್ರೀದೇವಿ ಜ್ಯೋತಿ ಸ್ವರೂಪಿಣಿ ಮೋಕ್ಷ ಪ್ರದಾಯಿನಿ ಅವಭೀತಿ ನಾಶಿನಿ ದೇವಿ ಜ್ಯೋತಿ ಸ್ವರೂಪಿಣಿ ಮೋಕ್ಷ ಪ್ರದಾಯಿನಿ ಅವಭೀತಿ. ದೇವಾಲಯದ ಇತಿಹಾಸದ ಬಗ್ಗೆ ನೋಡೋದಾದ್ರೆ ಮಾರ್ಕಂಡೇಯ ಪುರಾಣ ಹಾಗೂ ಸಪ್ತಶಕೆಗಳಲ್ಲಿ ಮಾಹಿತಿ ಕಂಡುಬರುತ್ತದೆ. ಅದೇ ರೀತಿ ಅಶೋಕನ ಶಾಸನಗಳಲ್ಲಿಯೂ ಸಹ ಕ್ಷೇತ್ರದ ಇತಿಹಾಸದ ಕುರಿತು ಉಲ್ಲೇಖಗಳಿವೆ ಎನ್ನಲಾಗುತ್ತದೆ. ಸುಮಾರು 2000 ವರ್ಷಗಳ ಹಿಂದೆ ಸುರತ ರಾಜನು ವೈರಿಗಳೊಡನೆ ಹೋರಾಡಿ ತನ್ನ ರಾಜ್ಯದ ಬಹುಪಾಲು ಕಳೆದುಕೊಳ್ಳುತ್ತಾನೆ. ಇದರಿಂದ ಪೊಳಲಿಯಲ್ಲಿ ಸುತ್ತುವರೆದಿದ್ದ ಕಾಡಿನಲ್ಲಿದ್ದ ಸುಮೇಧ ಎಂಬ ಹೆಸರಿನ ಋಷಿ ಮುನಿಗಳಲ್ಲಿ ಆಶ್ರಯ ಪಡೆದುಕೊಳ್ಳುತ್ತಾನೆ. ನಂತರ ರಾಜನ ಕಷ್ಟ ಕಾರ್ಪಣ್ಯಗಳನ್ನು ತಿಳಿದ ಋಷಿಮುನಿಗಳು ಆತನಿಗೆ ಪೊಳಲಿ ರಾಜರಾಜೇಶ್ವರಿ ದೇವಿಯ ಮಂತ್ರವನ್ನು ಉಪದೇಶಿಸುತ್ತಾರೆ. ನಂತರ ದಿನನಿತ್ಯವೂ ಮಂತ್ರ ಪಠಿಸುವಂತೆ ಹೇಳುತ್ತಾರೆ. ಅದೇ ರೀತಿ ಒಂದು ದಿನ ಮಂತ್ರ ಜಪಿಸುತ್ತಿದ್ದಾಗ ನಿದ್ದೆಗೆ ಜಾರುತ್ತಾನೆ. ಆವಾಗ ರಾಜರಾಜೇಶ್ವರಿ ದೇವಿಯು ಕನಸಲ್ಲಿ ಕಾಣಿಸಿಕೊಳ್ಳುತ್ತಾಳೆ. ಈ ವಿಷಯವನ್ನು ರಾಜನು ಸುಮೇಧ ಋಷಿಗೆ ಹೇಳಿದಾಗ ಋಷಿಮುನಿಯು ನಿನ್ನ ಕನಸಲ್ಲಿ ಬಂದ ರೂಪವನ್ನು ನೀನು ಕೆತ್ತಿ ಪೂಜಿಸು ಎಂದು ಹೇಳುತ್ತಾರೆ. ಅದೇ ರೀತಿ ರಾಜನು ದೇವಿಯ ವಿಗ್ರಹದ ಜೊತೆ ಗಣಪತಿ, ಸುಬ್ರಹ್ಮಣ್ಯ, ವಿಷ್ಣು, ಬ್ರಹ್ಮ ಮುಂತಾದ ಗಣಗಳನ್ನು ಮಣ್ಣಿನಿಂದ ರೂಪಿಸಿ ಪ್ರತಿಷ್ಠಾಪಿಸಿ ಪೂಜಿಸುತ್ತಾನೆ. ಇದರಿಂದಾಗಿ ದೇವಿಯ ಅನುಗ್ರಹ ಪಡೆದ ಮಹಾರಾಜನು ಕಾಲಕ್ರಮೇಣ ತನ್ನ ರಾಜ್ಯವನ್ನು ಮರಳಿ ಪಡೆಯುತ್ತಾನೆ. ನಂತರ ತಾನು ನಿರ್ಮಿಸಿದ್ದ ದೇವಿಯ ವಿಗ್ರಹಕ್ಕೆ ತಾನು ಇದ್ದ ಸ್ಥಳದಲ್ಲಿ ದೇವಾಲಯವನ್ನು ಕಟ್ಟಿಸುತ್ತಾನೆ. ತನ್ನ ವಜ್ರಖಚಿತ ಕಿರೀಟವನ್ನು ದೇವಿಗೆ ಅರ್ಪಿಸುತ್ತಾನೆ. ಅದೇ ರೀತಿ ಈಗಲೂ ಸಹ ದೇವಿಯ ಶಿರದಲ್ಲಿರುವ ಕಿರೀಟ ರಾಜನದೇ ಎಂದು ನಂಬಲಾಗಿದೆ. ತದನಂತರ ಪೊಳಲಿಯನ್ನಾಳಿದ ಅನೇಕ ರಾಜರು ದೇವಾಲಯವನ್ನು ಅಭಿವೃದ್ಧಿಪಡಿಸಿದ್ದಾರೆ ಎಂದು ನಂಬಲಾಗಿದೆ. ರಾಜರಾಜೇಶ್ವರಿ ವಿಗ್ರಹ ಮಣ್ಣಿನಿಂದ ಮಾಡಿದ ಮೂರ್ತಿಯಾಗಿದೆ. ಇದು ಕಲ್ಲಿನಷ್ಟೇ ಗಟ್ಟಿಯಾಗಿದ್ದು, ಇದಕ್ಕೆ ವಿಶೇಷ ಗಿಡೌಷಧದ ರಸ ಬಳಸಿ ಮರದ ಬಣ್ಣ ಬರುವಂತೆ ಮಾಡಲಾಗಿದೆ. ಈ ಮೂರ್ತಿಯು ಮಣ್ಣಿನಿಂದ ಮಾಡಿದ್ದರಿಂದ ಅಭಿಷೇಕ ಮಾಡಲಾಗುವುದಿಲ್ಲ. ಇಲ್ಲಿನ ಮತ್ತೊಂದು ವಿಶೇಷತೆ ಎಂದರೆ ಈ ದೇವಾಲಯದ ಮುಖ್ಯ ದೇವತೆ ರಾಜರಾಜೇಶ್ವರಿ, ಆದರೂ ಬಲಿ ಉತ್ಸವ ರಥೋತ್ಸವ ನಡೆಯುವುದು ಆಕೆಯ ಪುತ್ರ ಸುಬ್ರಹ್ಮಣ್ಯನಿಗೆ. ದೈನಂದಿನ ಪೂಜೆಗಳಲ್ಲಿ ಪ್ರಥಮ ಪೂಜೆಯನ್ನು ದುರ್ಗಾ ಪರಮೇಶ್ವರಿಗೆ ನಡೆಸಲಾಗುತ್ತದೆ. ನಂತರ ರಾಜರಾಜೇಶ್ವರಿ ದೇವಿಗೆ ಹಾಗೂ ಪರಿವಾರ ದೇವತೆಗಳಿಗೆ ಪೂಜೆ ಸಲ್ಲುತ್ತದೆ. ಪೊಳಲಿಯಲ್ಲಿ ನಡೆಯುವ ಜಾತ್ರೆ ಲೋಕಪ್ರಸಿದ್ಧಿಯಾಗಿದೆ. ಯಾಕೆಂದರೆ ಪೊಳಲಿಯ ಜಾತ್ರೆಯು ಸುಮಾರು 1 ತಿಂಗಳುಗಳ ಕಾಲ ನಡೆಯುತ್ತದೆ. ಅದರ ಜೊತೆ ಜಾತ್ರಾ ಸಮಯದಲ್ಲಿ ಕಲ್ಲಂಗಡಿ ಹಣ್ಣಿಗೆ ಭಾರಿ ಬೇಡಿಕೆ ಇರುತ್ತದೆ. ದೇವಾಲಯಕ್ಕೆ ಜಾತ್ರಾ ಸಮಯದಲ್ಲಿ ಆಗಮಿಸಿದ ಭಕ್ತರು ಕಲ್ಲಂಗಡಿ ಕೊಂಡೊಯ್ಯದೆ ಮನೆಗೆ ಹಿಂತಿರುಗುವುದಿಲ್ಲ. ಇದಕ್ಕೆ ಮೂಲ ಕಾರಣ ಪುರಾಣಗಳಲ್ಲಿ ಉಲ್ಲೇಖಿತವಾಗಿದೆ. ಅದೇನೆಂದರೆ ದೇವಿಯು ರಕ್ತ ಬೀಜಾಸುರನನ್ನು ಸಂಹಾರ ಮಾಡುವ ಸಮಯದಲ್ಲಿ ಆತನು ದೇವಿಯಲ್ಲಿ ತಾನು
ತಾನು ಅಮರನಾಗಿರುವಂತೆ ವರಬೇಡುತ್ತಾನೆ. ಅದಕ್ಕೆ ದೇವಿಯು ಕೊಳಲು ಜಾತ್ರೆಯಲ್ಲಿ ನಿನ್ನ ತಲೆ ಕಲ್ಲಂಗಡಿ ಹಣ್ಣಿನ ರೂಪ ತಾಳಲಿ, ಅದನ್ನು ಭಕ್ತರು ಪ್ರಸಾದ ರೀತಿಯಲ್ಲಿ ಸ್ವೀಕರಿಸಲಿ ಎಂದು ವಚನ ನೀಡುತ್ತಾಳೆ. ಅದರಂತೆ ಕೊಳಲಿನ ಸುತ್ತಮುತ್ತ ಬೆಳೆಸುವ ಕಲ್ಲಂಗಡಿ ಹಣ್ಣನ್ನು ಜನರು ಪ್ರಸಾದದಂತೆ ಸ್ವೀಕರಿಸುತ್ತಾರೆ. ಇದೇ ಸಂದರ್ಭದಲ್ಲಿ ದೇವಿಯು ಚಂಡಮುಂಡರ ರುಂಡ ಚಂಡಾಡಿದ ನೆನಪಿಗಾಗಿ ನಡೆಯುವ ಚಂಡಾಟವು ಪ್ರಸಿದ್ಧಿಯಾಗಿದೆ. ಈ ಕಾರಣದಿಂದಾಗಿ ಕೊಳಲಿ ರಾಜರಾಜೇಶ್ವರಿ ದೇವಿಯ ಜಾತ್ರೆಯು ಕೊಳಲಿ ಚೆಂಡು ಎಂಬ ಹೆಸರನ್ನು ಪಡೆದುಕೊಂಡಿದೆ. ಈ ದೇವಸ್ಥಾನವನ್ನು ಇತ್ತೀಚೆಗಷ್ಟೇ ಜೀರ್ಣೋದ್ಧಾರ ಮಾಡಲಾಗಿದೆ. ಕೊಳಲಿ ರಾಜರಾಜೇಶ್ವರಿ ಸನ್ನಿಧಾನಕ್ಕೆ ಭೇಟಿ ನೀಡಿದರೆ ಸಕಲ ಕಷ್ಟಗಳು ನಾಶವಾಗಿ ನೆಮ್ಮದಿ ದೊರಕುತ್ತದೆ ಎಂಬುದು ಭಕ್ತರ ನಂಬಿಕೆಯಾಗಿದೆ. ವೀಕ್ಷಕರ, ಇಲ್ಲಿಗೆ ಧರ್ಮ ದೇಗುಲ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಮತ್ತೊಂದು ಸಂಚಿಕೆಯಲ್ಲಿ ಇನ್ನೊಂದು ಕ್ಷೇತ್ರದ ಪರಿಚಯ ಮಾಡಿಕೊಳ್ಳೋಣ. ನಿಖರ ಸುದ್ದಿ, ನಿರಂತರ ಮನರಂಜನೆಗಾಗಿ ವೀಕ್ಷಿಸಿ ಸ್ಟಾರ್ ಒನ್ ಕನ್ನಡ.